ಮಹಾರಾಷ್ಟ್ರ ಸರ್ಕಾರ ಗಡಿ ಖ್ಯಾತಿ ತೆಗೆದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆ ಕರೆದಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸಂಸದರು ಶಾಸಕರು ಕೈಗಾರಿಕೋದ್ಯಮಿಗಳು ಭಾಗಿಯಾಗಲಿದ್ದಾರೆ ಇನ್ನು ಗಡಿ ತಂಟೆ ತೆಗೆದಿರುವ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಸಿಎಂ ಬೊಮ್ಮಾಯಿ ಹರಿಹಾಯ್ದಿದ್ದಾರೆ ಈ ಬಗ್ಗೆ ನಿನ್ನೆ ವಿಸ್ತಾರ ನ್ಯೂಸ್ನಲ್ಲಿ ನ್ಯೂಸ್ ಲೈನ್ ಪ್ರೈಮ್ ಶೋನಲ್ಲಿ ಅವರು ಮಾತನಾಡಿದರು ಬೆಳಗಾವಿ ಕಾರವಾರ ನಿಪಾಣಿ ಮಹಾರಾಷ್ಟ್ರಕ್ಕೆ ಸೇರಿಸುವ ಫಡ್ನವೀಸ್ ಅವರ ಕನಸು ಎಂದಿಗೂ ನನಸಾಗೋದಿಲ್ಲ ಕರ್ನಾಟಕದ ಒಂದಿಂಚೂ ಜಾಗವನ್ನು ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಬನ್ನಿ ಅವರು ಏನು ಹೇಳಿದ್ರು ಕೇಳೋಣ ನಮಸ್ಕಾರ ನಮಸ್ಕಾರ ಈಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಫಡ್ನವೀಸ್ ಅವರು ಹೇಳಿದ್ರು ಕರ್ನಾಟಕದ ಮುಖ್ಯಮಂತ್ರಿಗಳು ನಮಗೆ ಸವಾಲು ಒಡ್ಡಿದ್ದಾರೆ ಸೊ ನಾನು ಅವರಿಗೆ ಪ್ರತಿ ಸವಾಲು ಹಾಕ್ತೀನಿ ಬೆಳಗಾವಿ ಕಾರವಾರ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಿದೆ ಅನ್ನೋದನ್ನು ನಾವು ಸಾಬೀತು ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ತಮ್ಮ ಹೇಳಿಕೆಯನ್ನು ನಾನು ಈಗಾಗಲೇ ಕೇಳಿಸ್ಕೊಂಡಿರ್ಬೋದು ಜತ್ತ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ತಾವು ನೀಡಿದಂತಹ ಹೇಳಿಕೆ ಏನು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಚರ್ಚೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ತಾವು ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ಫಡ್ನವೀಸ್ ಅವರಿಗೆ ಯಾವ ಉತ್ತರವನ್ನು ತಿರುಗೇಟನ್ನು ಕೊಡೋದಕ್ಕೆ ತಾವು ಬಯಸ್ತೀರಿ ನೋಡಿ ಫಡ್ನವೀಸ್ ಅವರ ಕನಸು ಎಂದು ನೆನಪಾಗಲ್ಲ ಓಕೆ ಇದಾಗಲೇ ಕಾರವಾರು ಬೆಳಗಾಂ ಎಲ್ಲವೂ ಕರ್ನಾಟಕದ ಅಭಿವೃದ್ಧಿ ಅಂಗ ಆ ಸ್ಟೇಟ್ ರಿಯರ್ನೇಷನ್ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಆರ್ಟಿಕಲ್ ತ್ರೀ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದರ ಅಡಿಯಲ್ಲಿ ಸ್ಟೇಟ್ ರಿಯರ್ನೇಷನ್ ಆಕ್ಟ್ ಆಗಿದೆ ಆ ಆಕ್ಟ್ ಪ್ರಕಾರ ಎಲ್ಲವೂ ನಿರ್ಧಾರ ಆಗಿದೆ ಹೀಗಾಗಿ ಕರ್ನಾಟಕದ ಕಾರವಾರ ಬೆಳಗಾಂ ಬಿಡಿ ಕರ್ನಾಟಕದ ಗಡಿ ಪ್ರದೇಶ ಒಂದು ನೀವು ಹೇಳ್ತಿದ್ರಿ ಸರ್ ಬಹಳ ವಿಶೇಷ ಎರಡು ಕಡೆ ರಾಜ್ಯ ಸರ್ಕಾರ ಬಿಜೆಪಿ ಕೇಂದ್ರದಲ್ಲೂ ಬಿಜೆಪಿ ಇದೆ ಅಂತ ಇದು ಒಂದು ರೀತಿ ಚಾಲೆಂಜ್ ಮಾಡಿದ ಖಂಡಿತವಾಗಿ ಅದನ್ನ ಯಾಕೆ ಅವ್ರು ಮಾಡಿದ್ದಾರೆ ಅಂದ್ರೆ ನನ್ನ ಅನುಮಾನ ಒಂದು ಮಹಾರಾಷ್ಟ್ರಕ್ಕೆ ಇವತ್ತು ಜಟ್ಟಿ ಬಿದ್ದರೂ ಕೂಡ ಮೀಸೆ ಅಂತ ಅಂತೇಳಿ ಆ ರೀತಿ ಒಂದು ಸ್ಥಿತಿಗೆ ತಲುಪಿದೆ ಎರಡು ಆಯೋಗಗಳು ಕರ್ನಾಟಕದ ಪರವಾಗಿ ವರದಿಯನ್ನು ಕೊಟ್ಟಿದೆ ಮತ್ತು ಕರ್ನಾಟಕದ ಭೂಭಾಗ ನಿರ್ಧಾರ ಆಗಿರೋದು ಅದು ಭಾಷಾವಾರು ಪ್ರಾಂತ್ಯಗಳ ರಚನೆ ಸಂದರ್ಭದಲ್ಲಿ ಆಗಿರುವಂಥ ಕಾಯ್ದೆ ಮೂಲಕ ಓಕೆ ಸಂಸತ್ತಿನಲ್ಲಿ ಆಗಿರುವಂಥ ಕಾಯ್ದೆ ಮೂಲಕ ನಮಗೆ ಕಾಯ್ದೆ ಬೆಂಬಲವೂ ಇದೆ ಮತ್ತು ತಜ್ಞರ ಆಯೋಗಗಳ ಬೆಂಬಲವೂ ಇದೆ ಸುಪ್ರೀಂ ಕೋರ್ಟು ಇದನ್ನು ಬಿಟ್ಟು ಮೂರನೇ ಆಯ್ಕೆಯನ್ನು ಮಹಾರಾಷ್ಟ್ರದ ರಾಜಕಾರಣಿಗಳ ಹೇಳಿಕೆಯನ್ನು ಕಟ್ಕೊಂಡು ತೀರ್ಮಾನ ತಗೊಳ್ತಾ ಹಾಗಾಗಿ ಅವರಿಗೆ ಆತಂಕ ಶುರುವಾಗಿದೆ ಎರಡನೇದು ಇದರ ಹಿಂದೆ ಇರುವಂಥದ್ದು ಶುದ್ಧ ರಾಜಕೀಯ ಹಿತಾಸಕ್ತಿ ಓಕೆ ಯಾತಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ನೇರವಾಗಿ ನಿನ್ನೆ ಮಾತಾಡಿದ್ವಿ ಅಂತಂದರೆ ಎಲ್ಲರ ಮನಸ್ಸಲ್ಲೂ ಇರೋದು ಕೇಂದ್ರದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲೂ ಬಿ ಜೆ ಪಿ ಶಿವಸೇನೆಯ ಬಂಡಾಯ ಶಿವಸೇನೆಯ ಸರ್ಕಾರ ಇದೆ ಕರ್ನಾಟಕದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ಕಾಂಪ್ರಮೈಸ್ ಮಾಡ್ಕೊಂಡು ಬಿಟ್ಟರೆ ಅನ್ನುವಂಥ ಆತಂಕ ಎಲ್ಲರ ಮನಸಲ್ಲೂ ಇದೆ ಆ ಒಂದು ಅನುಮಾನ ಕೂಡ ಇದೆ ಆ ಆ ಕಾರಣಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳಿಂದಲೇ ನೇರವಾಗಿ ಅವರ ಹೇಳಿಕೆಯನ್ನು ಅಂತ ಪ್ರಯತ್ನ ಮಾಡಿದಾಗ ಅವರು ನಮ್ಮ ಜೊತೆ ರಾತ್ರಿ ಮಾತಾಡಿದರು ಇದನ್ನು ಮೊಟ್ಟ ಮೊದಲ ಬಾರಿ ಇದೊಂದು ಇಂಪಾರ್ಟೆಂಟ್ ಆದಂಥ ಇಶ್ಯೂ ಅಂತ ತೋರಿಸಿದ್ದು ವಿಸ್ತಾರ ನ್ಯೂಸ್ ಮತ್ತು ವಿಸ್ತಾರ ನ್ಯೂಸಿನ ಈ ಪ್ರಯತ್ನಕ್ಕೆ ತಕ್ಷಣ ಸಿ ಎಂ ಅವರು ಸ್ಪಂದಿಸಿದರು ನೀವು ಹೇಳಿದ್ದನ್ನು ಕೇಳಿದ್ರಿ ಆ ಮೂರ್ನಾಲ್ಕು ತಾಲೂಕಿನ ವಿಚಾರ ಬಿಟ್ಬಿಡಿ ಒಂದು ಇಂಚು ನೆಲವನ್ನು ಕೂಡ ನಾವು ಮಹಾರಾಷ್ಟ್ರಕ್ಕೆ ಹೋಗೋದಕ್ಕೆ ಬಿಡಲ್ಲ ನಮ್ಮ ಅಸ್ಮಿತೆಯನ್ನು ನಾವು ಕಾಪಾಡ್ಕೊಳ್ತೀವಿ ಅಂತ ಅದು ಹೇಳಿಕೆಯಲ್ಲಿ ಇದ್ದರೆ ಸಾಲದು ಈಗಾಗಲೇ ಅವರು ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಏನೇನು ಬೇಕೋ ಸಿದ್ಧತೆಯನ್ನು ಮಾಡಿದ್ದಾರೆ ಈ ಬೆಳವಣಿಗೆಯ ನಂತರ ಫಡ್ನವೀಸ್ ಅವರು ಹೇಳಿಕೆ ಕೊಟ್ಟ ನಂತರ ಮತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ನಂತರ ಇವತ್ತು ಪ್ರಮುಖ ಬೆಳವಣಿಗೆ ಅಂತಂದರೆ ಮಹಾರಾಷ್ಟ್ರ ಆ ಗಡಿಯಲ್ಲಿರುವಂಥ ಕರ್ನಾಟಕ ಭಾಗದ ಉದ್ಯಮಿಗಳು ಸಾಮಾಜಿಕ ಮತ್ತು ರಾಜಕೀಯ ನಾಯಕರು ಆ ಭಾಗದ ಕನ್ನಡ ಹೋರಾಟಗಾರರು ಇವರೆಲ್ಲರ ಜೊತೆ ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿರೋದು ಇಲ್ಲಿ ಕರ್ನಾಟಕ ನಾಳೆ ನಮ್ಮ ಗಡಿ ಭಾಗ ಏನಾದರೂ ಮಹಾರಾಷ್ಟ್ರಕ್ಕೆ ಹೋಗುತ್ತಾ ಬಿಡುತ್ತಾ ಅದು ಸೆಕೆಂಡ್ರಿ ಆ ಭಾಗದಲ್ಲಿರುವಂತಹ ಜನರಿಗೆ ಆತ್ಮವಿಶ್ವಾಸನ ತುಂಬುವಂಥದ್ದು ಅದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿರೋದು ಅವರಿಗೆ ಎಲ್ಲೋ ಒಂದು ಕಡೆ ನಾವು ಅನಾಥರಾಗ್ಬಿಡ್ತೀವ ಈ ರಾಜಕೀಯದ ಜಗ್ಗಾಟದಲ್ಲಿ ನಾವೇನಾದರೂ ಮಹಾರಾಷ್ಟ್ರಕ್ಕೋ ಇನ್ನೆಲ್ಲೋ ಸೇರಿಬಿಡ್ತೀವ ಅನ್ನುವ ಆತಂಕ ಸಹಜವಾಗಿ ಆ ಭಾಗದ ಜನರಲ್ಲಿರುತ್ತೆ ಮತ್ತು ಗಡಿಭಾಗದ ಜನರಿಗೆ ನಾವು ಸದಾ ಕಾಲ ನಾವು ಆಭಾರಿಯಾಗಿರಬೇಕು ಅವ್ರನ್ನ ನಾವು ಗೌರವಿಸಬೇಕು ಪ್ರತಿ ಇಂತಹ ಸಂಕಷ್ಟದ ಸಂದರ್ಭದಲ್ಲೂ ಅವರು ಮಾರಾ ಮರಾಠಿ ಭಾಷಿಕರೇ ಇರಬಹುದು ಆ ಪ್ರದೇಶದ ಕಾರಣಕ್ಕೋಸ್ಕರ ಆದರೆ ಕರ್ನಾಟಕದ ನೆಲೆದಿರುವಂಥ ಪ್ರತಿಯೊಬ್ಬ ಪ್ರಜೆಗೆ ಕರ್ನಾಟಕದ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ಮತ್ತು ಆ ಸಂದರ್ಭಗಳು ಪ್ರತಿಯೊಂದು ಸಂದರ್ಭದಲ್ಲಿ ಅವರೆಲ್ಲರೂ ಕರ್ನಾಟಕದ ಜೊತೆ ನಿಂತ್ಕೊಂಡಿದ್ದಾರೆ ಅವರಿಗೆ ಆತ್ಮವಿಶ್ವಾಸನ ತುಂಬುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಸಂಘಟನೆಗಳು ಮಾಡಬೇಕು ಮತ್ತು ಮಾಧ್ಯಮ ಮಾಡಬೇಕು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತಿನ ಈ ಮೀಟಿಂಗು ಭಾಳ ಇಂಪಾರ್ಟೆಂಟ್ ಆಗಿದೆ ಆ ಮೀಟಿಂಗ್ ನಂತರ ಏನು ಔಟ್ಕಮ್ ಬರುತ್ತೆ ನ್ಯಾಯಾಲಯದಲ್ಲಿ ಇನ್ನೂ ಆ ಪ್ರಕರಣ ಲಿಸ್ಟ್ ಆಗಬೇಕು ಸುಪ್ರೀಂ ಕೋರ್ಟ್ ಅದನ್ನು ಅಭಿಪ್ರಾಯವನ್ನು ಹೇಳಬೇಕು ಇದು ವ್ಯಾಪ್ತಿಗೆ ಬರುತ್ತೋ ಇಲ್ವೋ ಅಥವಾ ಇದನ್ನು ಮತ್ತೆ ವಿಚಾರಣೆಗೆ ಮಾಡಬೇಕೋ ಬೇಡವೋ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಹೇಳ್ಬೋದು ಆದರೆ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಜನರಲ್ ಆತ್ಮವಿಶ್ವಾಸ ಮೂಡಿಸುವಂಥದ್ದು ಭಾಳ ಇಂಪಾರ್ಟೆಂಟು ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಪ್ರಮುಖವಾದ್ದು ಕಾದ್ ನೋಡೋಣ ಮಧ್ಯಾಹ್ನದವರೆಗೆ ಏನು ಆ ಸಭೆಯಿಂದ ಔಟ್ಕಮ್ ಬರುತ್ತೆ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ